ಪ್ಲಾಸ್ಟಿಕ್ ಮುಕ್ತ ನಗರ ಮಾಡುವ ಸಲುವಾಗಿ ದಿಢೀರನೆ ಕೋಲಾರ ನಗರಸಭೆ ಆಯುಕ್ತರಾದ ಶ್ರೀಕಾಂತ್ ಅವರು ನಗರ ಸಂಚಾರ ನಡೆಸಿ ಅನುಪಯುಕ್ತ ಪ್ಲಾಸ್ಟಿಕ್ ಸಂಗ್ರಹಣಕ್ಕೆ ಚಾಲನೆ ನೀಡಿದ್ದಾರೆ. ಕೋಲಾರ ನಗರ ವ್ಯಾಪ್ತಿಯಲ್ಲಿರುವ ಮಹಾತ್ಮ ಗಾಂಧಿ ರಸ್ತೆ, ಅಂಚೆ ಕಚೇರಿ, ಬಸ್ ನಿಲ್ದಾಣದ ವೃತ್ತದಲ್ಲಿರುವ ನಗರಸಭೆ ಮಳಿಗೆಗಳಿಗೆ ಭೇಟಿ ನೀಡಿ ಬಾಕಿ ಇರುವ ಬಾಡಿಗೆಯನ್ನ ಮರುಪಾವತಿ ಮಾಡಬೇಕು ಅಂತ ಖಡಕ್ ಆಗಿ ಉತ್ತರಿಸಿ ಎಚ್ಚರಿಕೆ ನೀಡಿದ್ದಾರೆ. ಕೋಲಾರ ನಗರಸಭೆಯಾಗೆ ಆಯುಕ್ತರಾಗಿ ಶ್ರೀಕಾಂತ್ ಅವರು ಅಧಿಕಾರ ವಹಿಸಿಕೊಂಡು ಒಂದು ತಿಂಗಳು ಕಳೆದಿದ್ದು, ನಗರವನ್ನ ಕ್ಲೀನ್ ಸಿಟಿ ಹಾಗೂ ರಾಜ್ಯದಲ್ಲಿಯೇ ಮಾದರಿ ಜಿಲ್ಲೆ ಕೇಂದ್ರವನ್ನಾಗಿಸಲು ಶ್ರಮಿಸುತ್ತಿರುವ ಆಯುಕ್ತರ ಈ ಕಾರ್ಯಕ್ಕೆ ಸಾರ್ವಜನಿಕರ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸರ್ವಿಸ್ ಅಷ್ಟೇ, ಆಡಿಟರ್ ಅಷ್ಟೇ, ಸರ್ವಿಸ್ ಆಗಲಿ, ಟ್ರೇಡ್ ಆಗಲಿ, ಟ್ರೇಡ್ ಸರ್ವಿಸ್ಗೂ ಡಿಫ್ರೆನ್ಸ್ ಇದೆ. ನಿಮ್ಮಂತ ಎಜುಕೇಟೆಡ್ ಇತ್ತು, ಕಾನೂನೇ ಬರ್ತೀನಿ ನಾಳೆ ಬೆಳಗ್ಗೆ. ಆಯ್ತು, ಬನ್ನಿ. ಅದಕ್ಕೆ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಕೋಲಾರ ನಗರದಲ್ಲಿ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿ ಪಡೆದು ವ್ಯಾಪಾರ ನಡೆಸುವುದು ಹಾಗೂ ನಗರದಲ್ಲಿ ಪ್ಲಾಸ್ಟಿಕ್ ಮಾರಾಟ ವರ್ಷಗಳ ಬಾಕಿ ಆರ್ಥಿಕರಿಗೆ ಯೋಜನಾಕರಿಗೆ ಹಾಗೂ ಅಂಗಡಿ ಮಳಿಗೆಗಳ ಮಾರ್ಗಗಳನ್ನು ತಪ್ಪದೇ ಕೋಲಾರ ನಗರದಲ್ಲಿ ತಿಳಿಯುವುದು. ಕೋಲಾರ ನಗರದ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರಿಗೆ ಹಾಗೂ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದು.